ಸಾಕ್ಷಿ ತಗೋ ಟೀ ಕುಡಿ ನನ್ ಬೇಡ ನಿರೋಷ ಸಂಕೋಚ ಪಡ್ಕೋಬೇಡ್ವೆ ತಗೋ ಕುಡಿ ದಯವಿಟ್ಟು ಫೋರ್ಸ್ ಮಾಡ್ಬೇಡ ನನಗೆ ಟೀ ಕುಡಿಯೋ ಮೂಡ್ನಲ್ಲಿಲ್ವೆ ರಂಜಿತ್ ನೀ ಮಾತ್ರ ಟೀ ಕುಡೀರಿ ಬೇಡ ಅಂತ ಮಾತ್ರ ಹೇಳ್ಬಿಡಿ ಪ್ಲೀಸ್ ತಗೋ ರಂಜಿತ್ ಮುಂದೆ ಏನ್ ಮಾಡಬೇಕು ಅನ್ಕೊಂಡಿದ್ದೀರಾ ಏನು ದಾರಿ ಕಾಣಿಸ್ತಿಲ್ಲ ಬದುಕೋ ಆಸೆ ಅಂತೂ ಇದೆ ಹೇಗೆ ಅಂತ ಪ್ರಶ್ನೆ ಕೂಡ ಇದೆ ಭರವಸೆಗಳಿವೆ ಗುರಿ ಏನು ಅಂತ ಗೊತ್ತಾಗ್ತಿಲ್ಲ ಅಷ್ಟೆ ನಿಮಗೆ ದಾರಿ ಪ್ರಶ್ನೆ ಗುರಿ ಇದ್ಯಾವುದನ್ನು ನೀವು ಮುಂಚೆ ಯೋಚನೆ ಮಾಡಿಲ್ಲ ನೀವು ಯೋಚನೆ ಮಾಡಿದ ಒಂದೇ ಅದು ಮದುವೆ ಮಾತ್ರ ಮದುವೆ ಆಮೇಲೆ ಜೀವನ ಹೇಗಿರುತ್ತೆ ಅನ್ನೋದು ನಿಮ್ಮ ಕಣ್ಣ ಮುಂದೆನೂ ಬಂದಿರಲ್ಲ ಅದಕ್ಕೆ ಇವಾಗ ಈ ರೀತಿ ಪ್ರಾಬ್ಲಮ್ ಆಗ್ತಿರೋದು ನಾನು ಈ ರೀತಿ ಹೇಳಿದೆ ಅಂತ ಬೇಜಾರ್ ಮಾಡ್ಕೋಬೇಡಿ ನೀವು ಈ ತರ ಆತ್ರದಲ್ಲಿ ಮದುವೆ ಆಗಬಾರದಾಗಿತ್ತು ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಮದುವೆ ಆಗಿದ್ದಿದ್ರೆ ಈ ತರ ಪ್ರಾಬ್ಲಮ್ ಬರ್ತಿರ್ಲಿಲ್ಲ ಅಲ್ವಾ ನೀವು ಹೇಳ್ತಿರೋದು ಕರೆಕ್ಟ್ ಆಗಿದೆ ಹಾಗಂತ ನಾವು ಇವತ್ತು ಮದುವೆ ಆಗದೆ ಹೋಗಿದ್ದಿದ್ರೆ ಈ ಜನ್ಮದಲ್ಲಿ ನಾನು ಸಾಕ್ಷಿ ಒಂದಾಗ್ತಿರ್ಲಿಲ್ಲ ಒಬ್ಬರನ್ನೊಬ್ಬರು ಶಾಶ್ವತವಾಗಿ ಕಳ್ಕೋಬೇಕಾಗಿತ್ತು ಅಪ್ಪ ಅಮ್ಮ ನಮ್ಮ ಮದುವೆಗೆ ಒಪ್ತಾ ಇಲ್ವಲ್ಲ ಅನ್ನೋ ನೋವಿತ್ತು ಆದ್ರೆ ಅವ್ರು ನಮ್ಮ ಮದುವೆನ ಒಪ್ಕೊಂಡ್ರು ಅವ್ರು ಒಪ್ಕೊಳ್ತಾರೆ ಅಂತ ನಾವು ಕನಸು ಮನಸಲ್ಲೂ ಥಿಂಕ್ ಮಾಡಿರ್ಲಿಲ್ಲ ಅಂಥದ್ರಲ್ಲೇ ಅವ್ರು ನಮ್ಮ ಮದುವೆನ ಒಪ್ಕೊಂಡ್ರು ಆದ್ರೆ ನಾವು ಮದುವೆ ಬಗ್ಗೆ ಮಾತ್ರ ಯೋಚನೆ ಮಾಡಿದ್ವಿ ಮದುವೆ ಆದ್ಮೇಲೆ ಮುಂದಿನ ಜೀವನದ ಬಗ್ಗೆ ಈ ಯೋಚನೆನೇ ಮಾಡಲಿಲ್ಲ ಅದಕ್ಕೆ ಇಂಥ ಸ್ಥಿತಿ ಇವತ್ತು ಆದಿತ್ಯ ಆರ್ಯ ನಡ್ಕೊಂಡಿದ್ದ ರೀತಿ ನೆನೆಸ್ಕೊಂಡ್ರೆ ಮನ್ಸಕ್ಕೆ ತುಂಬ ಬೇಸರ ಆಗುತ್ತೆ ಕಣೆ ನಿನಗೆ ಮಾತ್ರ ಅಲ್ವೇ ನನಗೂ ಅಷ್ಟೆ ಆದಿತ್ಯ ಆರ್ಯ ಅಷ್ಟೊಂದು ಹೊರಟಾಗಿ ನಿಮ್ಮಿಬ್ಬರ ಹತ್ರ ಮಾತಾಡಿದ್ದು ಅವರು ರಂಜಿತ್ ಮೇಲೆ ದ್ವೇಷಕ್ಕೆ ನಿನ್ನನ್ನು ಅಷ್ಟು ತುಚ್ಛವಾಗಿ ಕಂಡ್ರಲ್ಲ ಅದು ಅದು ನನಗೆ ಆಶ್ಚರ್ಯ ಆಗ್ತದೆ ಆದಿತ್ಯ ಮಾತು ಮಾತುಗೂ ಸಾಕ್ಷಿ ಸಾಕ್ಷಿ ಅಂತ ಮೂರ್ ಹೊತ್ತು ನಿಂಚಪ್ಪನೆ ಮಾಡ್ತಿದ್ದ ನೀನಂದ್ರೆ ಅವನಿಗೆ ಎಷ್ಟು ಇಷ್ಟ ಒಂದ್ ವೇಳೆ ನಿನ್ನನ್ ಮರೆದ್ರು ಸಾಕ್ಷಿನ್ ಮಾತ್ರ ಮರೆಯಲ್ಲ ಅಂತ ನನ್ನ ಹತ್ರ ಹೇಳ್ತಿದ್ದ ಆದ್ರೆ ಇವತ್ತು ಮದುವೆ ಆಗಿದ್ ಮೊದಲನೇ ದಿನನೇ ನಿಮ್ಮಿಬ್ಬರನ್ನು ಹೊರಗಡೆ ಹಾಕದ್ನಲ್ಲ ಅದಕ್ಕೆ ನಾನೇ ಕಾರಣ ಅವ್ರಿಗೆ ನನ್ನ ಮೇಲಿರೋ ದ್ವೇಷ ಇವತ್ತು ಒಡ ಹುಟ್ಟಿದ ತಂಗಿನ ಮನೆಯಿಂದ ಆಚೆ ಹಾಕೋ ಸ್ಥಿತಿಗೆ ತಂದು ನಿಲ್ಸಿದೆ ನೋಡಿ ನೀವಿಬ್ರು ಸದ್ಯಕ್ಕೆ ಇಲ್ಲೇ ಇರಿ ಯಾವ ಯೋಚನೆನೂ ಮಾಡಬೇಡಿ ಇಲ್ಲ ಬೇಡ ಬೇಡ ನಿರೋಶ್ ಅವರೇ ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ ನೀವು ಬಲವಂತ ಮಾಡಿದ್ರಿ ಅಂತ ಇಷ್ಟು ದೂರ ಬಂದ್ವಿ ಅಷ್ಟೇ ನಮಗೆ ಇಲ್ಲೇ ಇರೋ ಉದ್ದೇಶ ಇಲ್ಲ ನಾನು ಇರೋದಕ್ಕೆ ಬೇರೆ ವ್ಯವಸ್ಥೆ ಮಾಡ್ತೀನಿ ನಾನು ಈಗ ಯಾವ ವ್ಯವಸ್ಥೆ ಮಾಡ್ಕೊಳ್ತೀರಾ ನನಗೂ ಗೊತ್ತು ನಿಮ್ಗೆ ಇರೋದಕ್ಕೆ ಸಂಕೋಚ ಆಗುತ್ತೆ ಅಂತ ಈ ಸಂಕೋಚನೆಲ್ಲ ಬಿಟ್ಟು ಇದು ನಿಮ್ಮ ತಂಗಿ ಮನೆ ಅಂತಾನೆ ತಿಳ್ಕೊಳ್ಳಿ ನೀವು ನನಗೆ ಅಣ್ಣ ಇದ್ದಾಗೆ ಪ್ಲೀಸ್ ಅಣ್ಣ ಅಂತ ಕರೆದಿದ್ದಕ್ಕಾದರೂ ಇಲ್ಲೇ ಇರಿ ಅಟ್ಲೀಸ್ಟ್ ನಾಳೆ ಬೇರೆ ವ್ಯವಸ್ಥೆ ಆಗೋರ್ಗಾದರೂ ಇರಿ ಸಾಕ್ಷಿ ನೀನಾದರೂ ರಂಜಿತ್ಗೆ ಹೇಳ ಆದಿತ್ಯ ಫೋನ್ ಮಾಡ್ತಾ ಇದ್ದಾನೆ ಒಂದ್ ನಿಮಿಷ ಹಲೋ ನಿರೋಷ ಎಲ್ಲಿದೆಯಾ ಯಾಕೋ ಏನ್ ವಿಷಯ ಮನ್ಸು ಯಾಕೋ ಸರಿಲ್ಲ ಕಣೆ ನಿನ್ ಜೊತೆ ಮಾತಾಡ್ಬೇಕು ಅನ್ಸ್ತಿದೆ ನಿನ್ ಮನೆ ಹತ್ರ ಬರ್ತೀನಿ